ಹರಿ ಕಳುಹಿದ ಪತ್ರಿಕೆ, ಹರಿ ಕಳುಹಿದ ಪತ್ರಿಕೆಯೋ, ಹರಿ ಕಳುಹಿದ ಪತ್ರಿಕೆಯೋ, ಶಿರಧರಿ ಧರಿಸುತ್ತ ಕಲೆ ಪಾರ್ಥನು ಭಕ್ತಿಯೋ, ಹರಿ ಪದ ಕೃಷ್ಣ, ಹರಿ ಪದ ಯುಗ ಮೌನೆ ಭೂತ ಬರೆದ ಕಣೆಯ ಓದಿದ ಸಭೆಯೊಳು ಮುದದ್ಯೋ ಶ್ರೀಕೃಷ್ಣ ಸ್ವಾಮಿ ಕಳುಹಿಸಿದಂತಹ ಲೇಖನ ಹರಿ ಕಳುಹಿದ ಪತ್ರಿಕೆ, ಭಗವಂತನಿಂದ ಕೊಡಮಾಡಲ್ಪಟ್ಟಂತಹ ಈ ಪತ್ರಿಕೆಯನ್ನು ಮಹಾಪ್ರಸಾದವೆಂದು ಗೌರವಿಸಬೇಕು ಅನ್ನುವಂತಹ ಸಂಸ್ಕಾರವುಳ್ಳವರು ಪಾಂಡವರು. ಆದ್ದರಿಂದಲೇ ಬಯಲ ಭ್ರಾಂತಿಗಿಂತಲ್ಲ ಹೊರತಾಗಿ ನಿಜ ಶಿರದಲ್ಲೇ ಇದನ್ನು ಧರಿಸಿ ವ್ಯವಹರಿಸಬೇಕಾದಂತಹ ಅಗತ್ಯವನ್ನು ಚೆನ್ನಾಗಿ ಬಲ್ಲವನು ನಾನು. ಒಟ್ಟು ತೋರಿಕೆಯ ತಲೆಯಲ್ಲಿ ಧರಿಸಿದರೆ ಸಾಲದು, ಹರಿಕಳುಹಿದ ಪತ್ರಿಕೆ ಅದು. ನಿಜ ಶಿರದಲ್ಲಿ ಧರಿಸಿ ಇದರ ಅರ್ಥ ಸ್ಫುರಣೆ ಪೂರ್ಣವಾಗಿ ನನಗೆ ಆಗುವ ಹಾಗಾಗಲಿ, ನಾನು ವ್ಯವಹರಿಸಬೇಕಾದಂತಹ ಈ ಮಾರ್ಗದಲ್ಲಿ ಇರುವಂತಹ ತೊಡಕುಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸರಿಯಾದಂತಹ ಅವಕಾಶಗಳೊದಗಲಿ ಅನ್ನುವಂತಹ ಎಣಿಕೆಯಿಂದ ಮನಸಾರೆ ಭಗವಂತನನ್ನು ಧ್ಯಾನಿಸಿ ದೌಮ್ಯಾದಿ ಮಹಾತ್ಮರು ಸೇರಿದಂತಹ ಕಾಮ್ಯಕಾವನದ ಸಭೆ ಇದು, ಅವರೆಲ್ಲರಿಗೂ ಕೇಳುವ ಹಾಗೆ ಬರೆದ ಒಕ್ಕಣೆ ಏನು ಅಂತ ವಾಚಿಸೋಣ. ಚೈತ್ರ ಶುದ್ಧ ಕಳಿದ ಚೈತ್ರ ಶುದ್ಧ ಕಳಿದ ಅಮಾಸೆ ಸೋಮ ಗ್ರಹಣ ತಮ ಯೋಗವ ಆ ಮಹಾದ್ಭುತ ವಿಷದಲ್ಲಿ ಅಮೃತ ಬಳಿದ ಕೃಷ್ಣ ಬರೆಸಿ ಕೃಷ್ಣ ಬರೆಸಿ ಕಳುಹಿದ ಲಿಖಿದ ಎತ್ತರವಾದಂತಹ ಪ್ರದೇಶವನ್ನೇರಿನಿತ್ತು. ದೌಮ್ಯಾದಿ ಮುನಿಸತ್ತಮರೆಲ್ಲ ಕೌತುಕದಿಂದ ಇತ್ತ ಗಮನವನ್ನು ಕೊಡುತ್ತಿರುವಂತೆಯೇ ಹರಿಕಳು ಹಿರಿದಂತಹ ಪತ್ರದಲ್ಲಿ ರೂಪಿಸಲ್ಪಟ್ಟಂತಹ ನಿರೂಪ ಏನು ಅನ್ನುವುದನ್ನು ಅವರಿಗೂ ತಿಳಿಯಪಡಿಸುವುದಕ್ಕೆ ನನಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆಯೇ ಬರೆದ ಒಕ್ಕಣೆಯನ್ನು ನೋಡುವುದಕ್ಕೆ ಹೊರಟರೆ ಅಚ್ಚರಿಯೇ ಆಗ್ತಾ ಇದೆಯಲ್ಲ. ಹೇಮಲಂಬಿಸುವ ದುತ್ಸರದ ಚೈತ್ರ ಶುದ್ಧ ಕಳೆದ ಮಹಾವಾಸೆ ಸೋಮಗ್ರಹಣ ತಮಯೋಗ ಆ ಮಹಾದ್ಭುತ ವಿಷದೋಳ ಅಮೃತವಳಿದ ಕೃಷ್ಣ ಬರೆದು ಕಳುಹಿದ ಲಿಖಿತ. ಒಟ್ಟು ಸಮಸ್ಯೆಯ ಗೂಡೆ ಆಗಿ ಹೋಯ್ತಲ್ಲ ನನ್ನ ತಲೆ. ಏನನ್ನು ಸೂಚಿಸುವುದಕ್ಕೆ ಹೊರಟಿದ್ದಾನೆ ಸ್ವಾಮಿ ಈ ಲೇಖನದ ಮೂಲಕವಾಗಿ ಅನ್ನುವುದನ್ನು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏನಪ್ಪ ಹೇಮಲಂಬಿಸುವ ದುತ್ಸರದ ಕೇವಲ ಒಂದು ಸಂವತ್ಸರ ಸೂಚಕವಾಗಿ ಸ್ವಾಮಿ ಇಷ್ಟನ್ನು ಬರೆದದ್ದಲ್ಲ ಅನ್ನುವುದು ನನಗೆ ಅರ್ಥ ಆಗುತ್ತದೆ. ಬೇರೇನೋ ಒಂದು ಒಳಾರ್ಥವನ್ನು ನಾನು ಧ್ವನಿಸಿಕೊಳ್ಳಬೇಕು ಅರ್ಥವಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡೆ ಈ ತರನಾದಂತಹ ಒಗಟಿನೋಪಾದಿಯ ಲೇಖನವನ್ನು ಸ್ವಾಮಿ ಬರೆದಿದ್ದಾನೆ ಅನ್ನುವುದು ಸ್ಪಷ್ಟ. ಹೋ ಹೋ ಹೋ, ಬಹುಶಃ ನಮ್ಮದ್ದಾದಂತಹ ಗತಜೀವನದತ್ತಲ್ಲ ನಾವು ಅವಲೋಕಿಸಿ ಮುಂದುವರಿಯಬೇಕಾದಂತಹ ಅಗತ್ಯವನ್ನು ಮನಗಂಡು ಈ ತರನಾಗಿ ಅವನು ಸೂಚಿಸಿದ್ದಿರಬೇಕು. ಹೇಮಲಂಬಿಸುವ ದುತ್ಸರ ಆಗಿ ಹೋಗಿತ್ತು ಪಾಂಡವರ ಜೀವನದಲ್ಲಿ.
ಕಾಡಿನಲ್ಲೇ ಹುಟ್ಟಿದವರಾದರೂ ಋಷಿಮುನಿಗಳ ಮಾರ್ಗದರ್ಶನದಂತೆ ಹಸ್ತಿನಾವತಿಯನ್ನು ಸೇರಿದವರು ಮತ್ತೆ ಕಾಡು ಪಾಲಾದರು. ದ್ರೌಪದಿ ಸ್ವಯಂವರದ ಮೇಲೆ ಇಂದ್ರಪ್ರಸ್ಥದಲ್ಲಿ ಹೊಸದಾದಂತಹ ರಾಜ್ಯಭಾರವನ್ನು ನಡೆಸುವಂತಹ ಅವಕಾಶ ಬಂದ ಮೇಲೆ ಸ್ವಪ್ರಯತ್ನದ ಮೂಲಕವಾಗಿ ಸ್ವಬುದ್ಧಿಯ ಚಿಂತನೆಯ ಮೂಲಕವಾಗಿ ಬೆಳೆದು ನಿಂತು ರಾಜಸೂಯಾದ್ವರದ ಒಬ್ಬೃತವನ್ನು ನಮ್ಮಣ್ಣನಾದಂತಹ ಯುಧಿಷ್ಠಿರ ಪ್ರಭು ಮಾಡುವಂತಹ ಸನ್ನಿವೇಶವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟವನು. ಕೇವಲ ಬಡವರಂತೆ ಕಾಡಾಡಿಗಳಾಗಿ ತಿರುಗಾಡುತ್ತಾ ಇದ್ದವರು ಜೀವನದ ಪರಮೋತ್ಕರ್ಷದ ಸುದಿನಗಳನ್ನು ಕಾಣುವಂತಹ ಸುಯೋಗವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟವನು. ಹೇಮಲಂಬಿಸುವ ದುಸ್ಸರದ ಅಂತಹ ಪ್ರವರ್ಧಮಾನವಾದಂತಹ ಒಂದು ಸ್ಥಿತಿ, ಸಂಪದ್ಭರಿತವಾದಂತಹ ದಿನಗಳು ನಮ್ಮ ಜೀವನದಲ್ಲಿ ನಡೆದು ಹೋಗಿದ್ದವು. ಅಂತಹ ಚೈತ್ರ ಶುದ್ಧದ ದಿನಗಳೆಲ್ಲ ಕಳೆದು ಆ ಮಹಾ ಅಮಾವಾಸ್ಯೆಯೇ ಒದಗಿದ ಹಾಗೆ ದ್ಯೂತದ ಮೂಲಕವಾಗಿ ಸಕಲವನ್ನೂ ಕಳೆದುಕೊಂಡು ಆಮೇಲೆ ಕಾಡುಪಾಲಾಗಬೇಕಾದಂತಹ ಸ್ಥಿತಿ ಪಾಂಡವರಾದಂತಹ ನಮಗೆ ಒದಗಿ ಬಂತು. ಅಮಾವಾಸ್ಯೆ ಸರಿ ಇಷ್ಟ ಅರ್ಥ ಆಗ್ತದೆ ನಮಗೆ, ಮುಂದಿನದು ಗೊತ್ತೇ ಆಗುದಿಲ್ಲಲ್ಲ. ಸೋಮಗ್ರಹಣ ಅಂತ ಬರೆದಿದ್ದಾನೆ, ಶೇ ಅಮಾವಾಸ್ಯ ದಿವಸ ಸೋಮಗ್ರಹಣ ಬರ್ತದ? ಪೌರ್ಣಮಿ ದಿವಸ ಬರಬೇಕು ಸೋಮಗ್ರಹಣ ಬರುವುದಿದ್ರೆ. ಅಮಾವಾಸ್ಯ ದಿವಸ ಬಂದರೆ ಸೂರ್ಯಗ್ರಹಣ ಬಂದಿತ್ತು, ಎಂಥದ್ದಿದು ಸೋಮಗ್ರಹಣ? ಓಹೋ, ಬಹುಶಃ ಹೀಗಿರಬೇಕು. ಅಮಾವಾಸ್ಯೆಯೆಂದೇ ಕತ್ತಲೆ ತುಂಬಿರ್ತದೆ ಪ್ರಪಂಚವನ್ನು, ಅಂದೇ ಸೋಮಗ್ರಹಣವು ಬಂದರೆ ಅಂದರೆ ಮತ್ತಷ್ಟು ಗಾಢವಾದಂತಹ ಕತ್ತಲು ತುಂಬಿಕೊಳ್ಳುತ್ತದೆ ಅನ್ನುವಂತಹ ಅರ್ಥದಿಂದ ಲೇಖಿಸಿದನು. ಯಾವ ಕಾಲಕ್ಕೂ ಅಸಂಭವನೀಯವನ್ನಿಸಿಕೊಂಡದ್ದು ಅಮಾವಾಸ್ಯ ಎಂದು ಸೋಮಗ್ರಹಣ ಬರುವುದು. ಅಂತಹದು ಬಂದ ಹಾಗೆ ಕೃಷ್ಣಾರ್ಜುನರಲ್ಲಿ ಕಾಳಗದ ದಿನ ಬಂದು ಹೋಯಿತು ಅಂತ ಬರೆದನು. ಹೇಗೆ ಕೃಷ್ಣಾರ್ಜುನರಲ್ಲಿ ಕಾಳಗವನ್ನುವುದು ಬಂದೊದಗಿದೆ, ಅಮಾವಾಸ್ಯ ಎಂದು ಸೋಮಗ್ರಹಣ ಬಂದ ಹಾಗಾಗಿದೆ ಅಂತ ಅಂದ್ರೆ ಅಸಂಭವನೀಯವಾದದ್ದು, ಪ್ರಪಂಚದಲ್ಲಿ ಯಾವನೊಬ್ಬನೂ ತರ್ಕಿಸುವುದಕ್ಕೆ ಊಹಿಸುವುದಕ್ಕೆ ಸಾಧ್ಯವಿಲ್ಲದ ಅಶಕ್ಯವಾದಂತಹ ಒಂದು ಅನಿವಾರ್ಯವಾದಂತಹ ಸ್ಥಿತಿ ಒದಗಿ ಬಂದ ಹಾಗುಂಟು ಅನ್ನುವುದನ್ನು ಸೂಚಿಸಿದನು. ಅಲ್ಲ, ಸೋಮಗ್ರಹಣವನ್ನು ಹೊಂದಿದವನು ತಾನು ಅನ್ನುವುದನ್ನು ಸೂಚಿಸ್ತಾನು. ಅಂದರೆ ಚಂದ್ರನನ್ನೇ ಹಿಡ್ಕೊಂಡವನು ನಾನು ಅಂತ, ಅಥವಾ ಚಂದ್ರವಂಶದವರನ್ನು, ಚಂದ್ರವಂಶದ ಪ್ರತಿನಿಧಿಗಳನ್ನು ನಾನು ಹಿಡ್ಕೊಂಡಿದ್ದೇನೆ, ನೀವು ಯೋಚಿಸಬೇಕಾದ ಅಗತ್ಯ ಇಲ್ಲ ಅಂತ ಸೂಚಿಸಿದನು. ನಾನಾ ವಿಧವಾದಂತಹ ಅರ್ಥಗಳು ಇದರಲ್ಲಿ ಧ್ವನಿಸ್ತದೆಯಲ್ಲ. ಯಾಕೆಂದರೆ ಆ ಮಹಾದ್ಭುತ, ಆ ಮಹಾ ಅದ್ಭುತ ಸ್ವರೂಪನನ್ನಿಸಿಕೊಂಡವನು, ಅದ್ಭುತ ಸ್ವರೂಪನೆಂದು ಗುರುತಿಸಲ್ಪಟ್ಟವನು ಈ ಮೊದಲು ತ್ರಿವಿಕ್ರಮ ಸ್ವರೂಪಿಯಾದಂತಹ ಭಗವಂತನಾದಂತಹ ಶ್ರೀಹರಿಯೇ. ಆ ತ್ರಿವಿಕ್ರಮ ಅನ್ನೋ ಹೆಸರು ಬಂದದ್ದೇ ಆ ಕಾರಣದ ಮೂಲಕವಾಗಿ, ಋರುಕ್ರಮದ ಮೂಲಕವಾಗಿ ಮೂರಡಿಯಿಂದ ಲೋಕ ಮೂರನ್ನು ಅಳೆದಂತಹ ಯೋಗ್ಯತೆಯನ್ನು ಹೊಂದಿದವನು ಅನ್ನುವಂತಹ ಧ್ವನಿಯಿಂದ ತ್ರಿವಿಕ್ರಮ ಅನ್ನುವಂತಹ ಹೆಸರು. ಆ ಮಹಾದ್ಭುತ ವಿಷದೊಳ ಅಮೃತವಳಿದ ಕೃಷ್ಣ, ಎಂಥದ್ದಪ್ಪ ವಿಷದಲ್ಲಿ ಅಮೃತ ಅಳಿದು ಹೋಗ್ತದ? ಅಮೃತದ ಒಂದು ಬಿಂದುವಿದ್ರೂ ಸಾಕು, ಒಂದು ಗಡಿಗೆ ತುಂಬ ಇರುವ ವಿಷ ಆದರೂ ಅಮೃತ ಆಗಬೇಕು ಅಂತ ಅರ್ಥ. ಅಮೃತದಲ್ಲಿ ವಿಷ ಅಳಿಯುವುದಕ್ಕೆ ಸಾಧ್ಯ ಹೇಗೆ? ವಿಷದಲ್ಲಿ ಅಮೃತ ಅಳಿಯುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅಮೃತದಲ್ಲಿ ವಿಷ ಅಳಿಯಬೇಕೇ ವಿನಃ? ಅಥವಾ ಈಗ ಒಂದೊಮ್ಮೆಗೆ ತೋರಿಕೆಗೆ ವಿಷದಲ್ಲಿ ಅಮೃತ ಒಳಿದ ಹಾಗೆ ಆಗಿದೆ ಅನ್ನುವಂತಹ ಧ್ವನಿಯನ್ನು ಸೂಚಿಸಿದ ನಾವು. ಒಟ್ಟು ಪ್ರಾರಂಭವೇ ಕ್ಲಿಷ್ಟ ಆಗಿದೆ ನಮಗೆ. ಏನಪ್ಪ ಇಷ್ಟು ಸಂಕಷ್ಟದಲ್ಲಿ ಏನು ಉದ್ದೇಶವನ್ನು ಹೊಂದಿದ್ದಾನೆ ನೋಡೋಣ. ಮತ್ತೇನು ಬರೆದಿದ್ದಾನೆ ನೋಡೋಣ. ಏನು ನೇಮ? ಸುಪ್ರೀಮದಿಂದ ಜಗವ ನಿರ್ಮಿಸಿದಲಹುವ ಆ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದು ಪರೋಕ್ಷರಿಂದರಿವರು ಆ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಪರೋಕ್ಷರಿಂದರಿವರು ನೇಮವನ್ನು ನೆರವಿಡಿದು ಚಿತ್ತವಿಸುಪಾರ್ಥ
ಆಹಾ, ನಮ್ಮನ್ನು ಆದೇಶಿಸುವುದಂತಹ ಅರ್ಹತೆಯನ್ನು ಹೊಂದಿದವನು ಪ್ರಪಂಚದಲ್ಲಿ ಶ್ರೀಕೃಷ್ಣನಲ್ಲದೆ ಬೇರಾರು. ಆದದ್ದರಿಂದಲೇ ನಮ್ಮನ್ನು ನಿಯಮಬದ್ಧನಾಗಿಯೇ ವ್ಯವಹರಿಸು ಅನ್ನುವಂತಹ ಎಚ್ಚರಿಕೆಯನ್ನು ಈ ಲೇಖನದಲ್ಲಿ ಸ್ಪಷ್ಟವಾಗಿಯೇ ತೋರಿಸಿಕೊಟ್ಟಿದ್ದಾನೆ ಸ್ವಾಮಿ. ನಿಯಮವನ್ನು ನೆರವಿಡಿದು ಚಿತ್ತವಿಸು, ಸುಪ್ರೇಮದಿಂದ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷ ಪರಮಾತ್ಮ. ಹೌದಪ್ಪ, ಪರಮಾತ್ಮನ ಕೆಲಸವೇ ಅದು. ಕೇವಲ ಲೀಲಾವಿನೋದಿಯಾಗಿ ವ್ಯವಹರಿಸುವಂತಹ ತನ್ನ ಉದ್ದೇಶಕ್ಕನುಗುಣವಾಗಿ ಬೇಕಾದಾಗ ಪ್ರಪಂಚವನ್ನು ಸೃಷ್ಟಿಸ್ತಾನೆ, ಬೇಕಾದಷ್ಟು ಕಾಲ ಪಾಲಿಸ್ತಾನೆ, ತನಗೆ ಸಾಕನಿಸಿದಾಗ ನಾಶಗೊಳಿಸ್ತಾನೆ. ಹೀಗೆ ಕೇವಲ ಆನಂದಕ್ಕಾಗಿ, ತನಗೆ ರಮಿಸುವುದಕ್ಕಾಗಿ, ಆತ್ಮಕ್ರೀಡೆಗಾಗಿ ಜಗದ್ವ್ಯಾಪಾರದಲ್ಲಿ ತಾನೂ ಒಬ್ಬ ಅನ್ನುವಂತಹ ನಿಲುಮೆಯನ್ನು ಪ್ರಕಟಿಸುತ್ತಾ ತಾನೂ ಅದರಲ್ಲಿ ಒಂದಾಗಿ ಬೆರೆತು ಕಲೆಯುತ್ತಾ ಪ್ರಪಂಚವನ್ನು ಮುನ್ನಡೆಸುವಂತಹ ಅರ್ಹತೆಯನ್ನು ಹೊಂದಿದವನು ಪರಮಾತ್ಮ. ಆ ಕರ್ತೃತ್ವದ ಶಕ್ತಿಯನ್ನು ಹೊಂದಿದವನು ತಾನು ಅನ್ನುವುದನ್ನು ಈ ಲೇಖನದಲ್ಲಿ ಚೆನ್ನಾಗಿಯೇ ಬಿಂಬಿಸುವಂತೆ ಬರೆದು ಸೂಚಿಸಿದ್ದಾನೆ. ಆ ಮಹಾಪುರುಷ ಪರಮಾತ್ಮ ಸ್ವರೂಪ ಎಂದು ಅಪರೋಕ್ಷದಿಂದ ಅರಿವುದು. ಇದು ಅಪರೋಕ್ಷದಲ್ಲಿ ಅರಿಯಲಿಕ್ಕೆ ಏನುಂಟು? ಪರೋಕ್ಷ, ಪ್ರತ್ಯಕ್ಷ, ಅಪರೋಕ್ಷ, ಇದು ಮೂರು ಪ್ರಮಾಣಗಳು ಪ್ರಪಂಚದಲ್ಲಿ ವಸ್ತುವನ್ನು ವ್ಯಕ್ತಿಯನ್ನು ಗ್ರಹಿಸುವಲ್ಲಿ. ಪ್ರತ್ಯಕ್ಷ ಅಂದರೆ ಕಣ್ಣಿನಲ್ಲಿ ಕಂಡದ್ದನ್ನು ಅನುಭವಿಸುವುದು. ಪರೋಕ್ಷ ಅಂದರೆ ಕಣ್ಣಿಂದ ಮರೆಯಾದರೂ ಅದನ್ನು ಅನುಭವಿಸಬಲ್ಲಂತಹ ಸಾಮರ್ಥ್ಯ ಬರುವುದು, ಅಥವಾ ಅದು ಹಾಗಿರುವುದರಿಂದ ಇದು ಹೀಗಿರಬೇಕು ಅನ್ನುವಂತಹ ಕಲ್ಪನೆಯನ್ನು ಹೊಂದುವುದು. ಅಪರೋಕ್ಷ ಅಂದರೆ ಸಾಮಾನ್ಯವಾಗಿ ಲೋಕದವರ ತಿಳುವಳಿಕೆ ಹೇಗೆ ಅಂದರೆ ಪರೋಕ್ಷದ ವಿರುದ್ಧ ಪದ ಅಪರೋಕ್ಷ ಅಂತ. ಖಂಡಿತ ಅಲ್ಲ, ಪರೋಕ್ಷದ ವಿರೋಧ ಪದ ಪ್ರತ್ಯಕ್ಷ ಅನ್ನುವುದು. ಅಪರೋಕ್ಷ ಅನ್ನುವುದು ಬೇರೆಯೇ ಒಂದು ಪ್ರಮಾಣ. ಸತ್ಯವನ್ನು ತಾನೇ ಅನ್ನುವ ಹಾಗೆ ತನ್ನ ಮೇಲೆ ಆವಾಹಿಸಿಕೊಂಡು ನೋಡುವುದಕ್ಕೆ ಅಪರೋಕ್ಷವಾಗಿ ನೋಡುವುದು ಅಂತ ಹೇಳುವುದು. ಎಂಥದ್ದಪ್ಪ ಇದು? ಆ ಮಹಾಪುರುಷ ಪರಮಾತ್ಮ ಸ್ವರೂಪನೆಂದು ಅಪರೋಕ್ಷದಿಂದ ಅರಿವುದು. ಹಾಗಿದ್ರೆ ಈ ಲೇಖನದ ಉದ್ದೇಶ ಏನು ಅನ್ನುವುದು ನಮಗೆ ಸ್ಪಷ್ಟ ಆಗುವುದಿಲ್ಲ. ಕೃಷ್ಣ ಹಾಗಿದ್ದ ಯೋಗ್ಯತೆಯನ್ನು ಹೊಂದಿದವನು ಅನ್ನುವುದನ್ನು ನಮಗೆ ತಿಳಿಯಪಡಿಸುವುದಕ್ಕೆ ಇಷ್ಟು ಒಕ್ಕಣೆಯನ್ನು ಬರೀಬೇಕಾದ ಅಗತ್ಯವೇ ಇಲ್ಲ. ಇದನ್ನು ನಾವು ಎಳವೆಯಿಂದಲೇ ಕಂಡು ಅನುಭವಿಸಿದವರು, ಕೃಷ್ಣನನ್ನು ದೇವನೆಂದೊಪ್ಪಿದವರು. ಹಾಗಿದ್ರೆ ಜಗತ್ತನ್ನೇ ಸಲಹುವ ಆ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಅಪರೋಕ್ಷದಿಂದ ಅರಿಯುವುದು ಅಂತಾದರೆ ಅಷ್ಟಕ್ಕೆ ಕರ್ತೃತ್ವವನ್ನು ಹೊಂದಿದವನು ತಾನೇ ಅನ್ನುವ ಎಣಿಕೆಯಿಂದಲೇ ವ್ಯವಹರಿಸುವಂತ ಸೂಚಿಸಿದ ನಾವು. ಎಂಥದ್ದು ಮುಂದಿನ ಉದ್ದೇಶ ಏನು ನೋಡೋಣ. ಸಾರಿದೆ ನಿಮಗೆ, ಆ ಹಾ, ಸಾರಿ ಬೇಡಿದೆ ನಿಮಗೆ. ಏನನ್ನು? ತರಬಲ್ಲ. ಯಾವುದು? ತನ್ನೊಡನೆ ಪೌರುಷವ ತೋರುವುದು ತರಬಲ್ಲ. ಮತ್ತೆ ಯಾವುದಪ್ಪ? ಸರಿ, ತರಬಲ್ಲ ಗಯನ ಬಿಟ್ಟು, ತರಬಲ್ಲ ಗಯನ ಬಿಟ್ಟು. ಓ, ಹಾಗೂ ಆಗ್ತದಲ್ಲ. ಸಾರಿ ನಿಮಗೆ ತನ್ನೊಡನೆ ಗಯನ ಬಿಟ್ಟು ಹಿಂದೆಮ್ಮ ದಾರುಕನ. ಆ ಎಮ್ಮ ದಾರುಕನ ವಶಕಿತ್ತು ಕಳುಹಿದರೆ ಗಯನ ಬಿಟ್ಟಿಂದೆಮ್ಮ ದಾರುಕನ ವಶಕಿತ್ತು ಕಳುಹಿದರೆ ಸುಕ್ಷೇಮಕರ ನಿಮಗಪ್ಪುದು. ಸುಕ್ಷೇಮಕರವಾಗಿರ್ಬೋದು. ಅಲ್ಲದೆ ಹೋದರೆ ಈಗ ಬಿಟ್ಟುಕೊಡುವುದಕ್ಕೆ ಸಾಧ್ಯವಾಗುತ್ತದೆ? ಬಿಟ್ಟುಕೊಡುವ ಉದ್ದೇಶಕ್ಕಾಗಿ ನಾವು ಕಟ್ಟಿಕೊಂಡವರೇ, ರಕ್ಷಣೆಯನ್ನು ಒದಗಿಸ್ತೇವೆ ಅನ್ನುವಂತಹ ನಿಲುಮೆಯನ್ನು ಹೊಂದಿ ಹೊರಟ ಮೇಲೆ ಮೂರು ಲೋಕದ ವಿಜಯ ಆದ ನಾನು ಬಿಡ್ಲಿಕ್ಕುಂಟು. ಮೂರು
ನಮ್ಮ ನಿಲುಮೆ ಏನು ಅನ್ನುವುದನ್ನು ಸುಭದ್ರೆಯ ಮೂಲಕವಾಗಿ ಸ್ಪಷ್ಟವಾಗಿಯೇ ತಿಳಿಯಪಡಿಸಿದ್ದೇವೆ ನಾವು ಕೃಷ್ಣಸ್ವಾಮಿಗೆ. ಯಾವ ಕಾರಣಕ್ಕೂ ಗಾಯನನ್ನು ಸರ್ವಥಾ ಬಿಟ್ಟುಕೊಡುವುದಿಲ್ಲ ಅಂತ. ಅಷ್ಟಿದ್ದ ಮೇಲೆ ಮತ್ತೆ ಈ ಓಲೆಯನ್ನಿಟ್ಟು ಕಳುಹಿಸಬೇಕಾದಂತಹ ಅವಶ್ಯಕತೆಯನ್ನೇನು ಮನಗಣ್ಣು ಕೃಷ್ಣಸ್ವಾಮಿ? ಕೇವಲ ನಮ್ಮನ್ನು ಎಚ್ಚರಿಸುವಷ್ಟರಲ್ಲೇ ಕಾಲಯಾಪನೆ ಮಾಡುವುದವನ ಉದ್ದೇಶವಂತೂ ಖಂಡಿತ ಅಲ್ಲವಲ್ಲ. ಹಾಗಿದ್ರೆ ಮತ್ತೆ ಮತ್ತೆ ಈ ತರನಾಗಿ ನಮಗೆ ಕಳುಹಿಸಿರಬೇಕು ಅಂತಾದ್ರೆ ಏನಿರಬೇಕು? ಏನೋ ಒಂದು ಗೂಢಾರ್ಥ ಉಂಟು. ಕೃಷ್ಣ ಬರೆದ ಓಲೆ ಅದು, ಅಥವಾ ಅವ ಬರೆಸಿದ ಲೇಖನ? ಅವನ ಒಕ್ಕಣೆಯನ್ನೆಲ್ಲ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ? ಸಾರಿಪೇಳಿದ ನಿಮಗೆ ತನ್ನೊಡನೆ ಪೌರುಷವ ತೋರುವುದು. ಓ ಹೌದಲ್ಲ, ಈ ತರವಲ್ಲ ಅನ್ನುವುದನ್ನು ಅಲ್ಲಿಗೆ ಉಪಯೋಗಿಸಿದ್ದಾನೆ ಸ್ವಾಮಿ. ಅಂದರೆ ಯಾವ ಕಡೆಗೂ ಆಗಲಿ ಅಂತ ಅವನ ಉದ್ದೇಶ ಇರಬೇಕು. ಅರ್ಥವಿಸಿಕೊಳ್ಳುವನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಅವನಿಗೆ ಅರ್ಥ ಆಗಲಿ ಅಂತ. ಅಲ್ಲದಿದ್ರೆ ಪ್ರಾರಂಭದಲ್ಲೇ ಹೇಳ್ಬೋದಿತ್ತಲ್ಲ, ಸಾರಿಪ ಹೇಳಿದೆ ನಿಮಗೆ ತರವಲ್ಲ ಎನ್ನೊಡನೆ ಪೌರುಷವ ತೋರುವುದು ಅಂತ. ಹಾಗೆ ಬರೀಲಿಲ್ಲ, ಜಾಣತನ ಉಂಟು. ಸಾರಿಪ ಹೇಳಿದೆ ನಿಮಗೆ ಎನ್ನೊಡನೆ ಪೌರುಷವ ತೋರುವುದು ತರವಲ್ಲ ಅಂತ. ಈ ತರವಲ್ಲವನ್ನು ಮತ್ತೆ ತೆಕ್ಕೊಂಡ್ರೆ ನಾವು ಸಾರಿಪ ಹೇಳಿದೆ ನಿಮಗೆ ಎನ್ನೊಡನೆ ಪೌರುಷವ ತೋರುವುದು ತರವಲ್ಲ ಗಯನ ಬಿಟ್ಟಿಂದೆಮ್ಮ ದಾರುಕನ ವಶವಿತ್ತು ಕಳುಹಿದರೆ, ದಾರುಕನ ವಶಕ್ಕೆ ಎಲ್ಲಿಯಾದ್ರೂ ಕೊಟ್ಟು ನಿನಗೆ ಕಳುಹಿಸಿದ್ರೆ ನಿನಗೆ ಕ್ಷೇಮ ಅಲ್ಲ. ಮತ್ತೆ ಕ್ಷೇಮ ಯಾವುದಪ್ಪ? ಸುಕ್ಷೇಮಕರವಾಗಿರ್ಬೋದು ಮೂರು ಲೋಕದ ಗಂಡನೆಂಬ ಅಹಂಕಾರ ಮಂ ತೋರಿದರೆ ಏನಾಗುತ್ತದೆ? ತತ್ಪರಿಣಾಮದಲ್ಲಿ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ಕಾಣಿಸುವೆ. ಕೋಟಿ ರುದ್ರರನ್ನು ಕೊಲ್ಲುವಂತಹ ಕೊಲೆ ಅಂದ್ರೆ ಎಂತದ್ದು? ಹೋ 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 ಹೋ, ಈಗ ಅರ್ಥ ಆಯ್ತು ನಮಗೆ. ಕೋಟಿ ರುದ್ರರನ್ನು ಕೊಲ್ಲುವಂತಹ ಒಂದು ಸ್ಥಿತಿ ಅನ್ನುವುದು ಏನನ್ನು? ಸರ್ವನಾಶವಾಗುವಂತಹದನ್ನು. ಸರ್ವನಾಶವಾಗುವ ಕಾಲಕ್ಕೆ ನೋಡ್ಲಿಕ್ಕೆ ಎಂಥದ್ದುಂಟು? ಎಲ್ಲ ನಾಶ ಆದ ಮೇಲೆ ನೋಡ್ಲಿಕ್ಕೆ ಉಂಟ? ಸರ್ವನಾಶವಾದಾಗಲ ಆಗುವಂತಹದನ್ನು ಕಾಣಿಸ್ತೇನೆ ಅಂದ್ರೆ ಅರ್ಥ ಏನು? ಸರ್ವನಾಶವಾಗದರೂ ನಾಶವಾಗದೇ ಉಳಿಯುವನೊಬ್ಬನೇ ಬಾಲಮುಕುಂದನಾಗಿ ಆಲದೆಲೆ ಮೇಲೆ ಪವಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಶ್ರೀಕೃಷ್ಣ ಸ್ವಾಮಿ. ಓಹೋ, ಅವನ ವಿರಾಟ್ ಸ್ವರೂಪದ ದರ್ಶನ ಆಗುತ್ತದೆ ಅಂತ ಅರ್ಥ. ಭಗವತ್ ಪ್ರೀತಿಗೆ ನೀನು ಪಾತ್ರನಾಗುತ್ತಿ. ಸಾಮದಿಂದ ಗಯನನ್ನು ಬಿಟ್ಟುಕೊಡದೆ ಹೋರಾಟವನ್ನು ಮಾಡಿದರೆ ಅನ್ನುವುದೇ ನನಗೀಗಾಗುವ ಅರ್ಥ. ಮತ್ತೆ ಯಥಾರ್ಥಕ್ಕಾದ್ರೆ ಇದನ್ನು ಬರೆದವನೇ ಓದಿ ಅರ್ಥ ಹೇಳಬೇಕಷ್ಟೆ. ನನಗಿದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ? ಕೃಷ್ಣಸ್ವಾಮಿ ಬರೆದದ್ದು ಪತ್ರಿಕೆಯ ಭಾವಾರ್ಥ ಮಾತ್ರ ನಮಗಾದದ್ದು. ಇದರ ಯಥಾರ್ಥ ಅರ್ಥ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ ಸಾಕಾಗುವುದಿಲ್ಲ. ಆದರೆ ದೇವರ ಅನುಗ್ರಹ ನಮಗೆ ಬೇಕಾದಷ್ಟು ಅರ್ಥ ಆಗಿದೆ. ಪತ್ರಿಕೆಯ ಭಾವ ಗೊತ್ತಾಗಿದೆ. ಸುಮ್ಮನೆ ಕುಳಿತುಕೊಳ್ಳೋಣ.